ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಮಧ್ಯೆ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಒಂದು ಎರಡನೇ ವಿಚಾರ, ಇದೇ ಸಿದ್ದರಾಮಯ್ಯನವರು ಹಿಂದೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು, ಸಂಪೂರ್ಣ 5 ವರ್ಷಗಳ ಕಾಲ ಆಡಳಿತ ನಡೆಸಿದ್ರು. ತಮಗೆ ನೆನಪಿರುವ ಹಾಗೆ ಅವರು ಮುಖ್ಯಮಂತ್ರಿ ಇನ್ನೇನು ಅಸೆಂಬ್ಲಿ ಚುನಾವಣೆ ಹೋಗ್ತಕ್ಕಂತ 3-4 ತಿಂಗಳು ಮುಂಚೆ 2 ವಿಧಾನಸಭಾ ಕ್ಷೇತ್ರಗಳು ಉಪಚುನಾವಣೆಗಳು ಬಂತು. ಅಲ್ಲಿ ಗುಂಡಲಪೇಟೆಯಿಂದ ಗುಂಡಲಪೇಟೆನೂ ಸೇರಿ 2 ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ಪಕ್ಷ ಗೆಲ್ತು. ಹಾಗಾಗಿ ಕಾಂಗ್ರೆಸ್ ಪಕ್ಷದವರು ಮುಖಂಡರು ಏನ್ ಹೇಳ್ತಾ ಇದ್ರು ಅಂದ್ರೆ, ಇನ್ 4 ತಿಂಗಳು ನಮ್ಮ ಮುಂದೆ ನಡೀತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಬಹುಮತದಲ್ಲಿ ಅಧಿಕಾರಕ್ಕೆ ಬರ್ತೇವೆ, ಮತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಭ್ರಮೆನಲ್ಲಿ ಅವರಿದ್ರು. ಅದು ರಾಜ್ಯದಲ್ಲಿರ್ತಕ್ಕಂಥ ಮತದಾರ ತೀರ್ಪೇ ಬೇರೆ ಆಯ್ತು. ನಾ ಏನ್ ಹೇಳಕ್ ಕೊಟ್ಟಿದ್ದೀನಿ ಅಂದ್ರೆ, ಮೊನ್ನೆ ನಡೆದಂತ ಉಪಚುನಾವಣೆ ಏನಾಯ್ತು ಅಂತಕ್ಕಂಥದ್ ಪ್ರಶ್ನೆ ಅಲ್ಲ. ಇದು ದೇಶದ ಭವಿಷ್ಯದ ಬಗ್ಗೆ, ದೇಶದ ಭವಿಷ್ಯನ ರೂಪಿಸ್ತಕ್ಕಂಥ ಲೋಕಸಭಾ ಚುನಾವಣೆ. ಮತದಾರರು ಗಂಭೀರವಾಗಿದ್ದಾರೆ, ಗಂಭೀರವಾಗಿ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ದೇಶದ ಭವಿಷ್ಯ ದೃಷ್ಟಿಯಿಂದ ಮೋದಿ ಮತ್ತೊಮ್ಮೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮತದಾರರಲ್ಲೂ ಕೂಡ ಅವ್ರ ಮನಸ್ಸಿನಲ್ಲಿ ಕೂತಿರ್ತಕ್ಕಂಥದ್ದು. ಆಗ ನಮಗೆ ವಿಶ್ವಾಸ ಇದೆ, ಉಪಚುನಾವಣೆಗಳು ಮತ್ತೊಂದು ಯಾವುದೇ ಏನೇ ಇದ್ರೂ ಸಹ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ಞಾವಂತ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ತಾರೆ, ಜೆಡಿಎಸ್ ಪಕ್ಷಕ್ಕೂ ಕೂಡ ಆಶೀರ್ವಾದ ಮಾಡ್ತಾರೆ. ನೋಡಿ, ನರೇಂದ್ರ ಮೋದಿಜಿಯವರ ನಾಯಕತ್ವನ ಮೆಚ್ಚಿ ಭಾರತೀಯ ಜನತಾ ಪಾರ್ಟಿಯ ಒಂದು ಸಿದ್ಧಾಂತವನ್ನ ಒಪ್ಪಿ ಬರ್ತಕ್ಕಂಥವ್ರು ಯಾರೇ ಬಂದ್ರು ಕೂಡ ನಾವು ಸ್ವಾಗತನ ಮಾಡ್ತೇವೆ. ಆದ್ರೆ ಸ್ಥಳೀಯ ಮುಖಂಡರು ಕಾರ್ಯಕರ್ತರ ಅಭಿಪ್ರಾಯವನ್ನ ಪಡೆದು ಕೂಡ ತೀರ್ಮಾನವನ್ನ ಮಾಡ್ತೇವೆ. ಇದು ಕೇವಲ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ, ರಾಜ್ಯದ 28 ಕ್ಷೇತ್ರದ ಬಗ್ಗೆ ನಾ ಹೇಳ್ತಾ ಇದ್ದೇನೆ. ಅದು ನಾವು ಅಧಿಕೃತವಾಗಿ ಯಾರನ್ನು ಕೂಡ ಭೇಟಿ ಮಾಡಿಲ್ಲ. ಯಾರೇ ಬಂದ್ರು ಕೂಡ ಪಕ್ಷದ ವರಿಷ್ಠಕ್ಕೂ ಅದ್ರ ಬಗ್ಗೆ ನಾವೆಲ್ಲಕ್ಕೂ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ. ನೋಡಿ, ಬಹಳ ವಿಚಿತ್ರ ಪರಿಸ್ಥಿತಿ ನಿರ್ಮಾಣ ಆಗಿದೆ, ನಮ್ಗೆ ದೊಡ್ಡ ಸವಾಲು ಇರ್ತಕ್ಕಂಥದ್ದು ಅದೇ. ಇಡೀ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿಜಿ ಪರವಾಗಿ ವಾತಾವರಣ ಇದೆ, ಭಾರತೀಯ ಜನತಾ ಪಾರ್ಟಿ ಪರವಾಗಿದೆ, ರಾಜ್ಯದಲ್ಲೂ ಕೂಡ ಅದೇ ವಾತಾವರಣ ಇದೆ. ಪ್ರಾಮಾಣಿಕವಾಗಿ ಹೇಳ್ಬೇಕು, ನಮಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ. 9 ತಿಂಗಳಿಂದ ನಡೆದಂತ ವಿಧಾನಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿಗೆ ನಮ್ಗೆ ಹಿನ್ನಡೆ ಆಗಿದೆ. ಆದ್ರೆ 9 ತಿಂಗಳ ನಂತರದಲ್ಲಿ ನಡೀತಾ ಇರ್ತಕ್ಕಂತ ಮುಂದೆ ಬರ್ತಕ್ಕಂತ ಲೋಕಸಭಾ ಚುನಾವಣೆ ಯಾವ ರೀತಿ ಬಿಜೆಪಿ ಪರವಾದಂತ ಗಾಳಿ ಇದೆ ಅಂತ ಹೇಳಿದ್ರೆ, 28 ಲೋಕಸಭಾ ಕ್ಷೇತ್ರಗಳು ಕೂಡ ಕನಿಷ್ಠ 4-5 ಅಭ್ಯರ್ಥಿಗಳು ಇವತ್ತು ನನಗೆ ಅಂತಕ್ಕಂತ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಆದ್ರೆ ಒಂದು ನಾ ಎಲ್ಲ ಕಡೆ ನಮ್ಮ ಮುಖಂಡ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೇನೆ, ಭಾರತೀಯ ಜನತಾ ಪಾರ್ಟಿ 28 ಕ್ಷೇತ್ರ ನಮ್ಮ ಅಭ್ಯರ್ಥಿ ಒಂದೇನೆ, ಕಮಲ್ ದು. ಅದೇ ಕಮಲ್ ಯಾರೇ ಅಭ್ಯರ್ಥಿ ಆದ್ರೂ ಕೂಡ ನಮ್ಮ ಅಭ್ಯರ್ಥಿಗೆ ಬೆಂಬಲ ನೀಡಬೇಕು ಅನ್ನುವ ಮಾತನ್ನು ಹೇಳ್ತಾ ಇದ್ದೆ. ನಮ್ಮ ಎಲ್ಲ ಮುಖಂಡರುಗಳು ಒಪ್ಕೊಳ್ತಾ ಇದ್ದಾರೆ. ಪೈಪೋಟಿ ಅಂತಕ್ಕಂಥದ್ದು ಸಹಜ, ಪೈಪೋಟಿ ಇರ್ತದೆ ಪ್ರಜಾಪ್ರಭುತ್ವದ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಪೈಪೋಟಿ ಇದ್ದೇ ಇರ್ತದೆ. ಆದ್ರೆ ಸೂಕ್ತ ಅಭ್ಯರ್ಥಿಗಳನ್ನ ಕಾರ್ಯಕರ್ತರ ಅಭಿಪ್ರಾಯದ ಮೇರೆಗೆ ನಮ್ಮ ಕೇಂದ್ರದ ವರಿಷ್ಠರು ಕೂತು ನಿರ್ಧಾರವನ್ನು ಮಾಡ್ತಾರೆ. ಬಹಳ ಬೆವರು ಸುರಿಸಿ ಕಷ್ಟಪಟ್ಟು ಕೆಲವನ್ನು ಹಿಡ್ಕೊಬಂದು ಪ್ರೆಸ್ ಮೀಟ್ ಮಾಡಿಸ್ಬೋದು ಕಾಂಗ್ರೆಸ್ ಪಕ್ಷದವರು. ಅದ್ರ ಸತ್ಯ ಏನು ಅಂತಕ್ಕಂಥದ್ದು ಬರೋದಿಂದಲೇ ಗೊತ್ತಾಗ್ತದೆ. ಆದ್ರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟ ಇದೆ. ಭಕ್ತರು ಕೊಡ್ತಕ್ಕಂತ ದುಡ್ಡನ್ನ ಆಡಳಿತ ಪಕ್ಷದವರು ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ. ನಾವೊಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ. ಈ ಸರ್ಕಾರವನ್ನ ಕಿವಿ ಹಿಡ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗಿದೆ. ಮುಗ್ಧ ಜನರನ್ನ ಅಮಾಯಕರನ್ನ ಇವತ್ತು ಸುಳ್ಳು ಹೇಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತದೆ. ಅದು ಬರೋದಿಂದಲೇ ಅವರು ಜನರ ಮುಂದೆ ಇಡ್ತಾರೆ.